ಅಂಗಳಾಪುರ ಮತ್ತು ಗೋಳ್ರಳ್ಳಿ ಗ್ರಾಮದ ಸರ್ವ ಸದ್ಭಕ್ತರು ಸಹಿತ ಸದಾಕಾಲ ಪುಣ್ಯವಂತ ಭಕ್ತರನ್ನ ನೀವು ಅದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಭಕ್ತಿ ನೋಡಿರ ಬಸವಣ್ಣ ಅಂತ ಹೇಳಿದ, ಭಕ್ತಿ ಅಂತ ಉದಯ ದಾಸಯ್ಯ ಮಾಡಿದಂಥ ಉದಯ, ಭಕ್ತಿ ಅಂತ ಉದಯ ಸಿರಿಹಾಣ ಮಾಡಿದಂಥ ಉದಯ, ಭಕ್ತಿ ಅಂತ ಉದಯ ಮಡಿವಾಳ ಮಾಡಿದಂಥ ಉದಯ ಅಂತಕ್ಕಂಥ ವಚನವನ್ನು ಬರೆದ. ಆದ್ರೆ ಹಿಂದೇನ ಬಸವನ ಇದ್ದಿದ್ನಪ್ಪ ಅಂತಂದ್ರೆ ಅದಕ್ಕೊಂದು ಇನ್ನೊಂದು ಲೈನ್ ಸೇರಿಸಿದ್ದ. ಭಕ್ತಿ ಅಂತ ಉದಯ ಗೋಳ್ರಳ್ಳಿ ಮತ್ತು ನಾಗಲಾಪುರ ಭಕ್ತರು ಗುರುಕೊಂಡು ಮಾಡಿದಂಥ ಉದಯ ಅಂತಕ್ಕಂಥ ವಚನವನ್ನು ಸೇರಿಸಿದಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಭಕ್ತಿ ಆ ಒಪ್ಪತೇಶ ಮತ್ತು ಕಾಳಮ್ಮ ದೇವಿಗೆ ಮುಟ್ಟದ, ಆ ವೈಭವ ಲಕ್ಷ್ಮೀ ದೇವಿ ಮುಟ್ಟದ, ಮಂಜುನಾಥ ಸ್ವಾಮಿಗೆ ಮುಟ್ಟದ, ಅವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿದ್ದು ನೀವು ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತಾಯಂದಿರೆಲ್ಲರೂ ಸದೃಢರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ